ಕರ್ನಾಟಕದಲ್ಲೂ ಕೊರೋನಾ ಹೊಸ ತಳಿ ಒಮಿಕ್ರಾನ್ ಅಟ್ಯಾಕ್. ಸೌತ್ ಆಫ್ರಿಕಾ, ಬೋಟ್ಸ್ವಾನಾ ಪ್ರಯಾಣಿಕರ ಮೇಲೆ ನಿಗಾ ಇಡಲಾಗಿದೆ. ಎರಡು ದೇಶಗಳಿಂದ ಬೆಂಗಳೂರಿಗೆ ಬಂದವರ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಕರ್ನಾಟಕದಲ್ಲೂ ಕೊರೋನಾ ಹೊಸ ತಳಿ ಒಮಿಕ್ರಾನ್ ಅಟ್ಯಾಕ್. ಸೌತ್ ಆಫ್ರಿಕಾ, ಬೋಟ್ಸ್ವಾನಾ ಪ್ರಯಾಣಿಕರ ಮೇಲೆ ನಿಗಾ ಇಡಲಾಗಿದೆ. ಎರಡು ದೇಶಗಳಿಂದ ಬೆಂಗಳೂರಿಗೆ ಬಂದವರ ಮಾಹಿತಿ ಸಂಗ್ರಹ. ಏರ್ಪೋರ್ಟ್ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದೆ ಬಿಬಿಎಂಪಿ. ಮಾಹಿತಿ ಪಡೆದು ಪ್ರಯಾಣಿಕರ ಟ್ರೇಸಿಂಗ್ ಗೆ ಇಳಿದಿದೆ ಬಿಬಿಎಂಪಿ. ವಲಯ ಆರೋಗ್ಯಾಧಿಕಾರಿಗಳಿಗೆ ಟಾಸ್ಕ್ ನೀಡಿದ ಬಿಬಿಎಂಪಿ. ನವೆಂಬರ್ 12 ರಿಂದ ನವೆಂಬರ್ 27 ರವರೆಗೆ ದಕ್ಷಿಣ ಆಫ್ರಿಕಾದಿಂದ 72 ಮಂದಿ ಎಂಟ್ರಿ ಕೊಟ್ಟಿದ್ದಾರೆ. ಅವರಲ್ಲಿ ಇರತಕ್ಕಂತ 13 ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು ಸುಮಾರು 205 ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಎಲ್ಲವನ್ನೂ ನಾವು ಟೆಸ್ಟ್ ಮಾಡಿದೀವಿ. ಟೆಸ್ಟ್ ಮಾಡಿದ ನಂತರ 3 ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು 2 ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅವರುಗಳನ್ನು ಪಾಸಿಟಿವ್ ಅಂತ ಹೇಳಿ ಗುರುತಿಸಲಾಗಿದೆ. ಎಲ್ಲ ಗುರುತಿಸಲಾದ ಪಾಸಿಟಿವ್ ಕಾಂಟ್ಯಾಕ್ಟ್ಸ್ಗಳನ್ನು ನಾವು ಐಸೋಲೇಷನ್ ಅಲ್ಲಿ ಇಟ್ಟಿದ್ದೀವಿ. ಫರ್ದರ್ ಅವರ ಸ್ಯಾಂಪಲ್ಸ್ ಅನ್ನು ಸೀಕ್ವೆನ್ಸಿಂಗ್ ಸಲುವಾಗಿ ನಾವು ಕಳಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.